1975 ಕತೆ. ರಂಜನ್ ಸಿಟಿನಲ್ಲಿ ಕೆಲಸ ಮಾಡ್ತಾ ಇದ್ದ. ಅವನ ತಂದೆ ತಾಯಿ ನೀಲಮ್ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಾ ಇದ್ದರು. ಸ್ವಲ್ಪ ದಿನಗಳ ಹಿಂದೆ ಪ್ರಿಯಾ ಅನ್ನೋ ಒಂದು ಹುಡುಗಿ ಜೊತೆ ಅವನು ಮದುವೆ ಆಗುತ್ತೆ. ಆಮೇಲೆ ಅವನು ಮತ್ತೆ ಸಿಟಿಗೆ ಬಂದ್ಬಿಡ್ತಾನೆ. ಒಂದಿನ ಅವನು ಆಫೀಸ್ ಇಂದ ತುಂಬಾ ಲೇಟ್ ಆಗಿ ರೂಮಿಗೆ ವಾಪಸ್ ಹೋಗ್ತಿದ್ದ. ಇವತ್ತಂತೂ ತುಂಬಾನೇ ಲೇಟ್ ಆಗಿ ಹೋಯ್ತು. ಪ್ರಿಯಾ ವಾಪಸ್ ಬಂದ್ಮೇಲೆ ಈ ತರ ಲೇಟ್ ನೈಟ್ ಪಾರ್ಟಿಗಳನ್ನು ಮಾಡೋದೆಲ್ಲ ನಿಂತು ಹೋಗುತ್ತೆ. ಸ್ವಲ್ಪ ದೂರದಲ್ಲೇ ಅಷ್ಟು ಕತ್ತಲಲ್ಲಿ ಅವನಿಗೊಂದು ನೆರಳು ಕಾಣಿಸುತ್ತೆ. ರಂಜನ್ ಇನ್ನು ಜೋರಾಗಿ ನಡೆಯಕ್ಕೆ ಶುರು ಮಾಡ್ತಾನೆ. ಸ್ವಲ್ಪ ದೂರದಲ್ಲೇ ಅವನ ಅಡ್ಡಕ್ಕೆ ಒಂದು ಕಪ್ಪು ಬೆಕ್ಕು ಬಂದ್ಬಿಡುತ್ತೆ. ಈ ಬೆಕ್ಕೆಲಿಂದ ಬಂತು. ಆ ಬೆಕ್ಕಿನ ಕಣ್ಣು ಫಳಫಳ ಅಂತ ಹೊಳಿಯುತ್ತೆ, ಮತ್ತದು ಆ ರಂಜನ್ನ ಹಿಂಬಾಲಿಸ್ಕೊಂಡು ಹೋಗುತ್ತೆ. ರಂಜನ್ ಯಾವಾಗ ಹಿಂದೆ ತಿರುಗಿ ನೋಡ್ತಾನೋ ಆಗ ಆ ಬೆಕ್ಕು ಮಾಯಾಗೋಗುತ್ತೆ. ಅಯ್ಯೋ, ಇವಾಗ ತಾನೆ ಇಲ್ಲೇ ಇತ್ತು, ಗೊತ್ತಿಲ್ಲ ಏನಾಗ್ತಿದೆ ಅಂತ. ರಂಜನ್ ಮುಂದೆ ತಿರುಗಿ ನೋಡುದ್ ಕೂಡ್ಲೇ ಆ ಬೆಕ್ಕು ಒಂದು ಸುಂದರವಾದ ಹುಡುಗಿ ರೂಪನ ಧಾರಣೆ ಮಾಡತ್ತೆ. ರಂಜನ್ ಅವಳ ಸೌಂದರ್ಯನ ನೋಡ್ಕೊಂಡು ನಿಂತು ಬಿಡ್ತಾನೆ. ಯಾರು ನೀವು? ಇಷ್ಟ ಹೊತ್ ರಾತ್ರಿಯಲ್ಲಿ ನೀವೊಬ್ರೇ ಇಲ್ಲಿ ಏನ್ ಮಾಡ್ತಿದ್ದೀರಾ? ನನ್ನ ಹೆಸರು ಮಾಯಾ, ನಾನು ಇಲ್ಲಿಗೆ ಹೊಸಬ್ಳು. ನನಗೆ ಸಹಾಯ ಮಾಡ್ತೀರಾ ನೀವು ಪ್ಲೀಸ್? ಎಷ್ಟು ಚೆನ್ನಾಗಿದ್ದಾಳೆ ಇವಳು, ಇಷ್ಟೊಂದು ಸುಂದರವಾದ ಹುಡುಗಿನ ನಾನ್ ನನ್ನ ಜೀವನದಲ್ಲೇ ನೋಡಿಲ್ಲ. ಮಾಯಾ ತನ್ನ ಸೌಂದರ್ಯದಿಂದ ರಂಜನ್ ಮನ್ಸನ್ನ ಗೆದ್ದು ಬಿಡ್ತಾಳೆ. ಅವನು ಅವಳಿಗೆ ಹೇಳ್ತಾನೆ, ಏನ್ ಸಹಾಯ ಬೇಕು ನಿಮ್ಗೆ? ಅದು ನನಗೆ ಉಳ್ಕೊಳ್ಳೋದಕ್ಕೆ ಜಾಗ ಸಿಕ್ಕಿದ್ರೆ ನಿಮ್ಮಿಂದ ತುಂಬಾ ಸಹಾಯ ಆಗತ್ತೆ. ಅಯ್ಯೋ, ಇದೇನಾದ್ರೂ ಕೇಳೋ ಪ್ರಶ್ನೆನಾ? ಇದು ನನ್ನ ಕರ್ತವ್ಯ ಆಗಿದೆ, ನೀವು ಬನ್ನಿ, ನಾನ್ ನಿಮ್ಗೆ ಸುರಕ್ಷಿತವಾಗಿ ಕರ್ಕೊಂಡು ಹೋಗ್ತೀನಿ. ನೀವೊಂದ್ ಸ್ವಲ್ಪನೂ ಹೆದರೋ ಅವಶ್ಯಕತೆನೆ ಇಲ್ಲ. ಧನ್ಯವಾದ. ನಿಮ್ಮ ಹೆಂಡತಿಗೇನು ತೊಂದರೆ ಆಗೋದಿಲ್ವಾ? ಇಲ್ಲ ಇಲ್ಲ, ನನ್ಗಿನ್ನೂ ಮದ್ವೆನೇ ಆಗಿಲ್ಲ. ಮಾಯಾನ ರಂಜನ್ ಅವನ್ ಮನೆ ಕರ್ಕೊಂಡು ಹೋಗ್ತಾನೆ. ರಂಜನ್ ದೃಷ್ಟಿ ಮಾಯಾ ಬಿಟ್ಟು ಬೇರೆ ಕಡೆ ಹೋಗೋದೇ ಇಲ್ಲ. ಅವನೇ ಮಾತನ್ನ ಶುರು ಮಾಡ್ತಾನೆ. ನೀವ್ ಈ ಸಿಟಿಗೆ ಯಾತಕ್ಕೋಸ್ಕರ ಬಂದಿದ್ದೀರಾ? ನಾನು ಹರಿಪುರ್ ಅನ್ನೋ ಹಳ್ಳಿನಲ್ಲಿ ವಾಸ ಮಾಡ್ತಿದ್ದೆ. ಇವತ್ತಿಂದ ಒಂದ್ ವರ್ಷದ ಹಿಂದೆ ನನ್ಗೆ ಒಂದ್ ಹುಡುಗನ್ ಮೇಲೆ ಪ್ರೀತಿ ಹುಟ್ಟಿತು. ಅವನ್ ಹೆಸರು ರೋಹನ್. ಅವನು ಇಲ್ಲೇ ವಾಸ ಮಾಡ್ತಾನೆ. ಅವನ್ ನನಗೆ ಹೇಳ್ದ ನನ್ನ ಮದ್ವೆ ಮಾಡ್ಕೊಳಕ್ಕೆ ಖಂಡಿತ ಬರ್ತೀನಿ ಅಂತ. ಆದ್ರೆ ಅವನು ಬರ್ಲಿಲ್ಲ. ನಾನು ಅವನಿಗೋಸ್ಕರ ಕಾಯ್ತಾನೆ ಇದ್ದೆ. ಸ್ವಲ್ಪ ದಿನಗಳ ಹಿಂದೆ ನನಗ್ ಗೊತ್ತಾಯ್ತು, ಅವನು ನನಗೆ ಮೋಸ ಮಾಡ್ತಿದ್ದ. ಅವನಿಗೆ ಬೇರೆ ಯಾರ ಜೊತೆನೋ ಮದ್ವೆ ಆಗೋಗಿತ್ತು. ನನ್ಗದನ್ನ ಸಹಿಸ್ಕೊಳ್ಳೋದಕ್ಕಾಗ್ಲಿಲ್ಲ. ಅವನನ್ನ ಹುಡ್ಕೊಂಡು ಇದೇ ಊರಿಗೆ ಬಂದಿದ್ದೀನಿ. ವಿಷಯ ತಿಳಿದು ತುಂಬಾ ಬೇಜಾರಾಯ್ತು. ನೀವು ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅವರಿಬ್ರು ಅಲ್ಲಿಂದ ಮನೆಗ್ ಬರ್ತಾರೆ. ರಂಜನ್ ಬಾಗಿಲನ್ನ ಮುಚ್ಚುತ್ತಾನೆ. ಮತ್ತವನು ಮಾಯಾನ ನೋಡ್ತಾನೆ. ಅವಳು ತುಂಬಾನೇ ಸುಂದರವಾಗಿ ಕಾಣಿಸ್ತಾ ಇರ್ತಾಳೆ. ನೀವು ನಿಜವಾಗ್ಲೂ ತುಂಬಾ ಸುಂದರವಾಗಿದ್ದೀರಾ ಮಾಯಾ ಅವ್ರೆ. ಆದ್ರೆ ನೀವು ನನ್ನ ಹತ್ರ ತುಂಬಾ ದೊಡ್ಡ ಸುಳ್ಳು ಹೇಳಿದ್ರಿ ರಂಜನ್. ಇದೇನ್ ಹೇಳ್ತಿದ್ದೀರಾ ಮಾಯಾ? ನೀವ್ ನನ್ಗೆ ಸುಳ್ಳು ಹೇಳಿದ್ರಿ, ನಿಮ್ಗೆ ಇನ್ನು ಮದ್ವೆ ಆಗಿಲ್ಲ ಅಂತ. ಇದೇನ್ ಹೇಳ್ತಿದ್ದೀರಾ? ನೀವ್ ಎಲ್ಲ ಗಂಡಸರು ಒಂದೇ ತರ ಇರ್ತೀರ. ರೋಹನ್ ನನ್ಗೆ ಮೋಸ ಮಾಡ್ದ, ಆಗ ನಿಮಗ್ ಗೊತ್ತಾ ನಾನ್ ಏನ್ ಮಾಡ್ದೆ ಅಂತ? ಆತ್ಮಹತ್ಯೆ. ಆಮೇಲೆ ನಾನು ಅವನನ್ನು ಸಾಯಿಸ್ಬಿಟ್ಟೆ. ಆಮೇಲೆ ನಾನು ಯಾರೆಲ್ಲ ಮೋಸ ಮಾಡ್ತಾರೋ ಅವರನ್ನೆಲ್ಲ ಸಾಯಿಸ್ಬಿಡ್ತೀನಿ. ರಂಜನ್ ಇದನ್ನ ಕೇಳಿ ಭಯ ಪಡ್ತಾನೆ. ಯಾರ್ ನೀನು? ಹೋಗು ನನ್ನ ಮನೆಯಿಂದ. ಆ ಭೂತ ಹಿಂದೆ ತಿರುಗಿ ನೋಡತ್ತೆ. ಅವಳ ಸುಂದರವಾದ ಮುಖ ಭಯಂಕರ ರೂಪಕ್ಕೆ ತಿರ್ಕೊಂಡಿರತ್ತೆ. ಕಣ್ಣು ಕೆಂಪುಗಿರತ್ತೆ, ಹಲ್ಲು ಉದ್ದ ಇರತ್ತೆ, ಕೂದ್ಲು ಹರಡಿರತ್ತೆ. ಅದು ಕೋಪದಲ್ಲಿ ರಂಜನ್ನ ನೋಡ್ತಿರತ್ತೆ. ರಂಜನ್ ಹೆದರ್ಕೊಂಡು ಅಲ್ಲಿಂದ ಓಡ್ ಹೋಗೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಮಾಯಾ ತನ್ನ ಮಾಯದಿಂದ ಆ ಬಾಗಿಲಿಗೆ ಕರೆಂಟಿನ ಪರ್ದೆ ಮಾಡಿಬಿಡ್ತಾಳೆ. ಯಾವಾಗ ರಂಜನ್ ಆ ಬಾಗಿಲನ್ನ ಮುಟ್ಟುತ್ತಾನೋ ಅವನಿಗೆ ತುಂಬಾ ಜೋರಾಗೆ ಕರೆಂಟ್ ಹೊಡೆಯತ್ತೆ. ಅವನಲ್ಲೇ ನೆಲಕ್ ಬಿದ್ದು ಹೋಗ್ತಾನೆ. ನನ್ನಿಂದ ತಪ್ಪಿಸ್ಕೊಂಡ್ ಎಲ್ಲಿ ಓಡೋಕ್ಯ ಮೋಸಗಾರ? ನನ್ನ ಸೌಂದರ್ಯನ ನೋಡಿ ನನ್ನನ್ನ ಮನೆ ಕರ್ಕೊಂಡ್ ಬಂದಿದ್ದೆ ಅಲ್ವಾ? ಈಗ ನೋಡು ನನ್ನ. ಆ ರೂಮಿನ ವಾತಾವರಣ ಪೂರ್ತಿಯಾಗಿ ಬದಲಾಗ ಹೋಗುತ್ತೆ. ಎಲ್ಲಾ ಕಡೆ ಕತ್ತಲು. ರಂಜನ್ಗೆ ತುಂಬಾ ಭಯ ಆಗತ್ತೆ. ನನ್ನನ್ ಬಿಟ್ಬಿಡು, ಇನ್ ಮುಂದೆ ನಾನು ಈ ತರ ಮಾಡೋದೇ ಇಲ್ಲ, ನನ್ನನ್ನ ಹೋಗಕ್ ಬಿಡು. ನಿನ್ನಂಥವ್ರನ್ನ ಖಂಡಿತವಾಗ್ಲೂ ನಾನು ಯಾವತ್ತಿಗೂ ನಂಬೋದಿಲ್ಲ. ನೀನಿವತ್ತು ಸಾಯ್ಲೇಬೇಕು. ಮಾಯಾ ರಂಜನ್ ಕುತ್ತಿಗೆಗೆ ತನ್ನ ಚೂಪಾದ ಹಲ್ಲಿಂದ ಕಚ್ಚುತ್ತಾಳೆ. ಪಾಪ ರಂಜನ್ ನೋವಿಂದ ಒದ್ದಾಡ್ತಿರ್ತಾನೆ. ಅವನ ದೇಹದಿಂದ ತುಂಬಾ ರಕ್ತ ಹೋಗಿ ನೆಲದಲ್ಲಿ ಬಿದ್ದು ಒದ್ದಾಡ್ತಿರ್ತಾನೆ.
ಮಾರನೆ ದಿನ ರಾತ್ರಿ ತನ್ನ ಸುಂದರವಾದ ರೂಪನ ಧಾರಣೆ ಮಾಡಿ ತನ್ನ ಮುಂದಿನ ಬೇಟೆಗಾಗಿ ಹೊರಡುತ್ತಾಳೆ. ಇಷ್ಟು ಅದ್ಭುತವಾದ ಸುಂದರ ಮಳೆ ಈ ಲಾಂಗ್ ಓವರ್ ನೈಟ್ನ ಜರ್ನಿಯಲ್ಲಿ ತುಂಬಾ ಹಿತವಾಗಿ ಸಾಗ್ತಾ ಇದೆ. ಅದ್ರ ಜೊತೆ ಈ ಅಪ್ಸರೆ ನೇರ ನನ್ನ ಕಣ್ಣ ಮುಂದೆಯೇ. ನಿಜವಾಗ್ಲೂ ಈ ಜರ್ನಿ ತುಂಬ ನೆನ್ಪೊಳಿಯುತ್ತೆ. ನಾನು ಇವಳ ಹತ್ರ ಮಾತಾಡಬೇಕು. ಎಲ್ಲಿಂದ ಶುರು ಮಾಡಲಿ? ಕೇಳಿ ನೀವು. ಸರಿ, ನೀವೇ ಮೊದಲು ಹೇಳಿ. ಇಲ್ಲ, ಪರವಾಗಿಲ್ಲ, ನೀವೇ ಹೇಳಿ. ಸಾರಿ, ಲೇಡೀಸ್ ಫಸ್ಟ್. ಓಕೆ, ನಿಮ್ಮನ್ನ ಏನ್ ಕೇಳಬೇಕು ಅಂತ ಇದ್ದೆ ಅಂದ್ರೆ, ಎಲ್ಲಿಗೆ ಹೋಗ್ತಾ ಇದ್ದೀರಾ ನೀವು? ನಾನು ಬದ್ರಿ ಸ್ಟೇಷನ್ನಲ್ಲಿ ಇಳ್ಕೋತಾ ಇದ್ದೀನಿ. ಅಲ್ಲಿಗೆ ಬೆಳಗ್ಗೆ 5 ಗಂಟೆಗೆ ತಲುಪತ್ತೆ. ಒಂದ್ ವೇಳೆ ನನಗೇನಾದ್ರೂ ನಿದ್ದೆ ಬಂದ್ರೆ ನೀವು ನನ್ನ ಎಬ್ಬಿಸ್ತೀರಾ? ವಾಹ್, ಏನ್ ಮಾತಾಡಿದ್ರಿ! ನಾನು ಕೂಡ ಬದ್ರಿಗೆ ಹೋಗ್ತಿರೋದು. ಸರಿ, ಹಾಗಾದ್ರೆ ಹಾಗಾದ್ರೆ ನಾವಿಬ್ರು ಇವತ್ತು ರಾತ್ರಿ ನಿದ್ದೆ ಮಾಡಲ್ಲ ಅಂತ ಕಾಣುತ್ತೆ ಅಲ್ವಾ? ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ಹೌದು. ನೀವು? ನಾನು ಕೂಡ. ಹಾಯ್, ನನ್ನ ಹೆಸರು ಆಶುತೋಷ್ ಅಂತ. ನಿಮ್ಮ ಹೆಸರು? ದಿವ್ಯಾ. ಹೇಳಿ ಆಶುತೋಷ್, ನಿಮ್ಗೆ ಮದ್ವೆ ಆಗಿದ್ಯಾ? ಇಲ್ಲ. ನಿಮ್ ಕಣ್ಣಿಗೆ ಆತರ ಕಾಣಿಸ್ತಾ ಇದ್ದೀನ ನಾನು. ಮತ್ತೆ ನಿಮ್ಗೆ? ಹಾ, 100 ವರ್ಷದ ಹಿಂದೆ. ಹೇಗಿತ್ತು ನನ್ನ ತಮಾಷೆ? ಟಿಕೆಟ್, 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 ಟಿಕೆಟ್. ಅಯ್ಯೋ, ಭಯ ಪಡ್ಬೇಡ ದಿವ್ಯಾ, ಅವರು TC ಟಿಕೆಟ್ ಚೆಕ್ ಮಾಡಕ್ ಬಂದಿದ್ದಾರೆ. ಅನ್ಸುತ್ತೆ ನೀವು ಟಿಕೆಟ್ನ ಮುಂಚೆನೆ ಬುಕ್ ಮಾಡಿದ್ದೀರಾ ಅಂತ. ದಿವ್ಯಾ? ಹೌದು, 1 ವರ್ಷದ ಹಿಂದೆನೆ. ಅಂದ್ರೆ? ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೆ ಈ ರೀತಿ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು, ನನ್ನ ಜೊತೆ ಯಾರಾದರೂ ಮಾತಾಡಬೇಕು ಅಂತ. ಮತ್ತೆ ನಿಮ್ಗೆ ಇನ್ನೇನೇನು ಇಷ್ಟ ಆಶುತೋಷ್? ಅಂದ್ರೆ ಹವ್ಯಾಸಗಳ? ಫುಟ್ಬಾಲ್ ಆಡ್ತೀನಿ, ಹಾಗೆ ಸಿನಿಮಾಗಳು ತುಂಬಾ ನೋಡ್ತೀನಿ, ಪುಸ್ತಕ ಓದ್ತೀನಿ. ಯಾವ ರೀತಿ ಪುಸ್ತಕ? ನಿಮ್ಗೇನಂತ ಹೇಳಿ, ನನಗೆ ಹಾರರ್ ಕಥೆಗಳ ಬಗ್ಗೆ ಓದೋದಂದ್ರೆ ತುಂಬಾನೇ ಇಷ್ಟ. ವಾ, ಭೂತಗಳ ಕಥೆನಾ? ಈಗ ನಮ್ಮಿಬ್ರು ಹೊಂದಾಣಿಕೆ ತುಂಬಾ ಚೆನ್ನಾಗಿರತ್ತೆ. ಅಂದ್ರೆ ನನಗೂ ಕೂಡ ಹಾರರ್ ಅಂದ್ರೆ ತುಂಬಾ ಇಷ್ಟ. ಅದನ್ ಬಿಟ್ಟು ಬೇರೆ ಏನು ಓದೋದೇ ಇಲ್ಲ ನಾನು. ಎಲ್ರೂ ಜಾಗೃತರಾಗಿರಿ, ಜಾಗೃತರಾಗಿರಿ, ಟ್ರೈನ್ ಒಳಗಡೆ ದೆವ್ವ ಬಂದಿದೆ. ದೆವ್ವ? ಬಿಡು ಆಶುತೋಷ್, ಆ ಹುಡುಗ ಹುಚ್ಚ ಇರ್ಬೇಕು. ಟ್ರೈನ್ ಅಲ್ಲಿ ಈ ತರ ಹುಚ್ಚಂದಿರು ಓಡಾಡ್ತಿರ್ತಾರೆ. ಆದ್ರೆ ಅವನು ದೆವ್ವ ಅಂತ ಹೇಳ್ದ, ನಿನಗ್ ಭಯ ಆಗ್ತಿಲ್ವಾ? ಹೆದರ್ಕೊಳ್ಳೋದೇನಿದೆ? ಇಂಥದನ್ನೆಲ್ಲ ಕೇಳಿದ್ರೆ ನನಗೆ ಭಯ ಆಗಲ್ಲ. ಇವಳೇ ಆ ದಿವ್ವ ಆಗಿರಲ್ಲ ತಾನೆ? ಏನ್ ಯೋಚನೆ ಮಾಡ್ತಾ ಇದೀಯ ಆಶುತೋಷ್? ಇಷ್ಟು ತಂಡಿನಲ್ಲೂ ಕೂಡ ನೀನು ಇಷ್ಟೊಂದು ಬೆವರ್ತಾ ಇದೀಯ? ಇಲ್ಲ ಇಲ್ಲ, ಏನೂ ಇಲ್ಲ. ನಾವೀಗ ಮಲ್ಕೊಳ್ಳೋಣ, ತುಂಬಾ ಸಮಯ ಆಗೋಗಿದೆ. ಆದ್ರೆ ಇವಾಗ ಇನ್ನೂ 11 ಗಂಟೆ ಅಷ್ಟೇ. ನಿದ್ದೆ ಬರ್ತಿದೆ, ಬೆಳಿಗ್ಗೆ ಬೇಗ ಎದ್ದೇಳ್ಬೇಕಲ್ವಾ? ನಾನು ಅವ್
ನಿಮಗೂ ನಿದ್ದೆ ಬಂದಿಲ್ವಾ ಟಿ ಸಿ ಸರ್? ಏನಾಯ್ತು? ಯಾರೋ ಯಾರೋ ಈ ಹುಡುಗನ್ನ ಕೊಲೆ ಮಾಡಿದ್ದಾರೆ. ನೀನು ಎಲ್ಲಿದ್ದೀಯ ಆಶುತೋಷ್? ನೀನ ಕೂಕೊಂಡಿದ್ದು ಏನಾಯ್ತು? ಇವಳೆ ಇವಳೆ ಅದು ಟಿ ಸಿ ಸರ್, ಇವಳೆ ಆ ಹುಡುಗನ್ನ. ನಾನು ಏನು ನಾನು ಏನು? ನೀನೇ ಅಲ್ವಾ ಹುಡುಗನ್ನ ಕೊಲೆ ಮಾಡಿದ್ದು? ಇವಾಗ ನನ್ನ ಕೊಲೆ ಮಾಡಕ್ ಬಂದಿದ್ಯಾ ನೀನು? ನೀನು ಎಲ್ಲರನ್ನು ತಿಂತೀಯ ಅಲ್ವಾ? ಇದೇನು ಅಂತ ಮಾತಾಡ್ತಾ ಇದೀಯ ನೀನು? ತಲೆ ಕೆಟ್ಟಿದ್ಯಾ ನಿನ್ಗೆ? ಹಾಗಾದ್ರೆ ಇಲ್ಲಿ ನೋಡು. ಯಾಕೆ ಕಿರಿಸ್ತೀಯ? ನೀನೇ ಇವನ್ನ ಕೊಲೆ ಮಾಡಿರೋದು. ನೀನು ಹುಡುಗಿಯಲ್ಲ, ದೆವ್ವ. ಇಲ್ಲ ಆಶುತೋಷ್. ಜಾಯನ್ ಅವಳಲ್ಲ, ನಾನು. ಇಲ್ಲ. ಮತ್ಯಾಕೆ? ಯಾಕಂದ್ರೆ ಇದೇ ಟ್ರೈನು ವರ್ಷಗಳ ಹಿಂದೆ ನನ್ ಮೇಲೆ ಹತ್ತಿ ನನ್ ಜೀವನ ತಗೊಂಡಿತ್ತು. ಈಗ ನಾನು ಈ ಟ್ರೈನಲ್ಲಿ ಬರೋ ಯಾರನ್ನು ಬಿಡೋದಿಲ್ಲ. ಇಲ್ಲ, ನೀನ್ ಇತರ ಮಾಡ್ಬೇಡ. ಈಗ ಇವಳು ಕತೆ ಮುಗೀತು. ಅವಳು ಅವಳು ನಿಜವಾಗ್ಲೂ ಯೋಚನೆ ಮಾಡ್ಬೇಡ ದಿವ್ಯಾ, ಎಲ್ಲ ಸರಿ ಹೋಗುತ್ತೆ.